ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದಿರ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶೀತ, ನೆಗಡಿ, ಕೆಮ್ಮು, ಕಫ, ಗಂಟಲಿನ ಕಿರಿಕಿರಿ ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಮನೆ ಮದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಕಷಾಯ ಬಂದು ತುಂಬಾ ಎಫೆಕ್ಟಿವ್ ಆದಂಥದ್ದು, ಮತ್ತು ಇದನ್ನು ರೆಡಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭವಾಗಿದೆ. ಹಾಗಾಗಿ ಫ್ರೆಂಡ್ಸ್, ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ರೆಮಿಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಮ್ಮ ಇವತ್ತಿನ ಪರಿಣಾಮಕಾರಿಯಾದಂತಹ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ತೊಗೊಳ್ತಾ ಇದ್ದೀನಿ ಶುಂಠಿ. ಸೊ ನಾನಿಲ್ಲಿ ಚಿಕ್ಕ ಗಾತ್ರದ ಶುಂಠಿಯನ್ನು ತೊಳೆದು ಅದರ ಸಿಪ್ಪೆಯನ್ನು ತೆಕ್ಕೊಂಡು ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ತೊಗೊಂಡಿದ್ದೀನಿ 5-6 ಮೆಣಸಿನಕಾಳು. ಸೊ ಮೆಣಸಿನಕಾಳು ನಮ್ಮ ಶರೀರದಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಶೀತ, ನೆಗಡಿ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ನಂತರ ನಾನಿಲ್ಲಿ ತೊಗೊಂಡಿದ್ದೀನಿ 4-5 ಲವಂಗ. ಸೊ ನೋಡಿ, ಈ ರೀತಿ ಇದರ ಹೂವಿರುತ್ತಲ್ಲ ಅದರ ಮೇಲೆ, ಸೊ ಈ ರೀತಿಯಾದಂತಹ ಲವಂಗನೇ ತೊಗೊಳ್ಳಿ ನೀವು. ಇದು ಕೂಡ ನಮ್ಮ ಶರೀರದಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡುವುದರ ಮೂಲಕ ನಮ್ಮ ಶೀತ, ನೆಗಡಿ ಇವುಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಂತರ ನಾನು ಇಲ್ಲಿ ತೊಗೊಂಡಿದ್ದೀನಿ 1 ಚಮಚದಷ್ಟು ಅಜ್ವಾಯಿನ್. ಇದನ್ನು ಓಮ್ ಕಾಳು ಅಂತಲೂ ಕೂಡ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಇದನ್ನು ಕ್ಯಾರಮ್ ಸೀಡ್ಸ್ ಅಂತ ಕರೀತಾರೆ. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಾಳಿನ ರೂಪದಲ್ಲಿ ಇರುತ್ತೆ. ಇದನ್ನು ನಾನು 1 ಚಮಚದಷ್ಟು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಶೀತ, ನೆಗಡಿ ಆಗಿರಲಿ, ಗಂಟಲಿನ ಕಿರಿಕಿರಿ ಆಗಿರಲಿ, ಸೊ ಇವುಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ನಾನಿಲ್ಲಿ ತೊಗೊಂಡಿದ್ದೀನಿ ತುಳಸಿ ಎಲೆಗಳು. 5-6 ತುಳಸಿ ಎಲೆಗಳನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನು ಒಂದು ಕುಟಾಣಿಯಲ್ಲಿ ಇವೆಲ್ಲವುಗಳನ್ನು ಹಾಕಿ ಚೆನ್ನಾಗಿ ಕುಟ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಕುಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಟ್ಟದೆ ಹಾಗೆ ಇದನ್ನು ಕೂಡ ಹಾಕೊಬಹುದು, ಬಟ್ ಕುಟ್ಟಿ ಹಾಕೋದ್ರಿಂದ ತುಂಬ ಒಳ್ಳೆ ರಿಸಲ್ಟು ಸಿಗುತ್ತೆ. ನಂತರ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ ನೀರನ್ನು ಹಾಕಿ ಕುದಿಸೋದಕ್ಕೆ ಇಡ್ತೀನಿ. ನೀರು ಸ್ವಲ್ಪ ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಕುಟ್ಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸೋಣ. ಇವಾಗ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ 1/4 ಚಮಚದಷ್ಟು ಅರಿಶಿನದ ಪುಡಿ. ಅರಿಶಿನದ ಪುಡಿ ಬಂದು ಕಫವನ್ನು ಕರಗಿಸೋದ್ರಲ್ಲಿ, ಅಂದರೆ ಕೆಲವೊಂದ್ಸರಿ ನಮ್ಮ ಎದೆಯಲ್ಲಿ ಕಫ ಕಟ್ಕೊಂಡು ಕೆಮ್ಮು ಬರ್ತಾ ಇರುವಂಥದ್ದು, ಸೊ ಈ ರೀತಿಯಾದಂತಹ ತೊಂದರೆ ಆಗ್ತಾ ಇರುತ್ತೆ. ಸೊ ಅದನ್ನು ಕರಗಿಸೋದ್ರಲ್ಲಿ ಈ ಅರಿಶಿನದ ಪುಡಿ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲೋದ್ರ ಮೂಲಕ ನಮ್ಮ ಶೀತ, ನೆಗಡಿಯನ್ನು ಕಡಿಮೆ ಮಾಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಕುದ್ದು 2 ಕಪ್ ಹಾಕಿರುವಂತಹ ನೀರು 1 ಕಪ್ ಆಗುವಷ್ಟು ಆಗಿದೆ. ಇವಾಗ ನಾನು ಇದರಲ್ಲಿ 2 ಚಮಚದಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಸೊ ನಾನಿಲ್ಲಿ ತೆಳು ಬೆಲ್ಲ, ಅಂದರೆ ಜೋನಿ ಬೆಲ್ಲನ ಉಪಯೋಗ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಜೋನಿ ಬೆಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿ ಬೆಲ್ಲ ಬರುತ್ತಲ್ಲ, ಸೊ ಅದಿದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಸಕ್ಕರೆಯನ್ನು ಹಾಕಬೇಡಿ, ಸಕ್ಕರೆ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ಸೊ ನೀವು ಬೆಲ್ಲನೇ ಇದಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈ ಕಷಾಯ ರೆಡಿಯಾಗಿದೆ. ನಾವಿವಾಗ ಒಲೆಯನ್ನು ಆಫ್ ಮಾಡಿ ಇದನ್ನು ಗಾಳಿಸ್ಕೊಳ್ಳೋಣ. ನಾವಿದರಲ್ಲಿ ಶುಂಠಿ, ಕಾಳುಮೆಣಸು ಮತ್ತು ಲವಂಗ ಇವೆಲ್ಲ ಹಾಕಿರೋದ್ರಿಂದ ಇದು ಒಂಥರ ಕಫ್ ಸಿರಪ್ ಥರ ಫೀಲ್ ಆಗುತ್ತೆ ನಮಗೆ. ಮತ್ತು ಮಕ್ಕಳು ಮಾರ್ಕೆಟಿಂದ ತಂದಂತಹ ಕಫ್ ಸಿರಪ್ಪನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಇದು ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಕುಡಿಬಹುದಾಗಿದೆ. ಇವಾಗ ನಾನು ಇದರಲ್ಲಿ ಕೊನೆಯದಾಗಿ 1/4 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಇವತ್ತಿನ ತುಂಬಾ ಸಿಂಪಲ್ ಆದಂತಹ ಮತ್ತು ಪರಿಣಾಮಕಾರಿಯಾದಂತಹ ಕಷಾಯ ಅಥವಾ ಕಫ್ ಸಿರಪ್ ಅಂತಲೂ ಕರಿಬಹುದು ರೆಡಿಯಾಗಿದೆ. ಇದನ್ನು ನೀವು ರಾತ್ರಿ ಮಲಗಬೇಕಾದ್ರೆ ಕುಡ್ಕೊಂಡು ಮಲಗಬಹುದು. ಸೊ ಇದನ್ನು ಕುಡಿದ ನಂತರ 1/2 ಗಂಟೆವರೆಗೂ ಏನನ್ನು ತೊಗೋಬೇಡಿ, ನೀರನ್ನು ಕೂಡ ಕುಡಿಬೇಡಿ. ಇದನ್ನು ತೊಗೊಂಡು 5 ನಿಮಿಷದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಅಂದರೆ ಮೊದಲನೇ ಸಲವೇ ನಿಮಗೆ ರಿಲೀಫ್ ಸಿಗುತ್ತೆ. ನಿಮಗೆ ತುಂಬಾ ಶೀತ, ನೆಗಡಿ, ಕೆಮ್ಮೆಲ್ಲ ಇದೆ ಅಂತ ಅನ್ನೋದಾದರೆ ಇದನ್ನು ಕಂಟಿನ್ಯೂಸ್ ಆಗಿ 2-3 ದಿವಸ ತೊಗೊಂಡು ನೋಡಿ, ನಿಮಗೆ ರಿಲೀಫ್ ಸಿಗುತ್ತೆ.
ಸಿಂಪಲ್ ಆದಂತಹ ಹೋಮ್ ರೆಮಿಡಿ ಇದು. ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಕಪ್ ಸಿರಪ್ ಅಥವಾ ಕಷಾಯ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.